ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದು ನಂದು ಎಕ್ಸ್ಟ್ರಾ ವೀಡಿಯೋ, ಸುಮ್ಮನೆ ನಿಮಗೆ ಡೈಲಿ ಇಲ್ಲ 2 ದಿನಕ್ಕೆ ಒಂದ್ಸಲ ನಾನು ವೀಡಿಯೋಲ್ಲಿ ಹಾಕ್ತಾರೆ, ವೀಲ್ ಹಾಕ್ತಾರೆ, ಯಾವ ಥರ ಮಾಡ್ತಿದ್ದೀನೋ ಆ ಥರ. ಏನು ಜಸ್ಟ್ ಯಾವುದಾದ್ರೂ ಒಂದು ಟೆಕ್ನಿಕಲ್ ಆಗಿರ್ಬೋದು, ಇಲ್ಲ ಅಂದರೆ ಸೈನ್ಸ್ ಬಗ್ಗೆ ಆಗಿರ್ಬೋದು, ಇಲ್ಲ ಅಂದರೆ ಟ್ರೆಂಡಿಂಗ್ ನ್ಯೂಸ್ ಏನಿದೆ ಅದ್ರ ಬಗ್ಗೆ ಆಗಿರ್ಬೋದು, ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಆಗಿರ್ಬೋದು ನಾನು ನಿಮಗೆ ಇದರಲ್ಲಿ ಶೇರ್ ಮಾಡ್ತೀನಿ. ವೀಡಿಯೋ ಲಾಗ್ ಥರ ಈ ಥರ ವೀಲಾಗ್ ಅಂದರೆ ವೀಡಿಯೋ ಲಾಗ್ ಅಂತ ಡೈಲಿ. ಅದಕ್ಕೇನು ಸ್ಕ್ರಿಪ್ಟ್ ಏನು ಇರೋಲ್ಲ, ನಾನು ಆ್ಯಕ್ಚುಲಿ ಯಾವುದೇ ವೀಡಿಯೋ ಮಾಡೋದಕ್ಕೆ ಸ್ಕ್ರಿಪ್ಟ್ ಏನು ಮಾಡಲ್ಲ. ಡೈರೆಕ್ಟಾಗಿ ನಾನು ಒಂದು ಪಾಯಿಂಟ್ ಹೇಳ್ಕೊತೀನಿ, ಇಷ್ಟಿಷ್ಟು ಪಾಯಿಂಟನ್ನು ನಿಮ್ಗೆ ಹೇಳಬೇಕು ಅಂತ. ಅದಷ್ಟನ್ನು ಕವರ್ ಮಾಡ್ತೀನಿ ಹೊರತು ಯಾವುದು ಸ್ಕ್ರಿಪ್ಟ್ ಅನ್ನು ಮಾಡಲ್ಲ. ನನಗೆ ವೀಡಿಯೋ ತೆಗಿಬೇಕಾದ್ರೆ ಯಾವ ಥರ ಇರಬೇಕು ಅಂದರೆ ನ್ಯಾಚುರಲ್ ಆಗಿರ್ಬೇಕು. ಈಗ ನನ್ನ ಮುಂದೆ ಯಾರಾದರೂ ಕೂತಿದ್ದಾರೆ ಅಂದರೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಥರ ಮಾಡ್ತಿರೋ ಥರ ಇರಬೇಕು. ಸುಮ್ಮನೆ ಆ್ಯಕ್ಟ್ ಮಾಡೋದಕ್ಕೆ ಆ್ಯಕ್ಟ್ ಮಾಡೋ ಥರ ಆಗಲ್ಲ ಅದು. ಏನು ನಾನು ಈಗ ಏನಾದರೂ ಹೇಳ್ತೀನಿ ಅಂದರೆ ಆ್ಯಕ್ಟ್ ಮಾಡೋ ಥರ, ನ್ಯಾಚುರಲ್ ಆಗಿ ನಾನು ಯಾವ ಥರ ಮಾತಾಡ್ತೀನೋ ಆ ಥರ ನಾನು ವೀಡಿಯೋ ಮಾಡಬೇಕು ಅಂತ ನನಗಿರೋದು. ನಾನು ಆ ಥರನೇ ಮಾಡ್ಕೊಂಬಂದಿದ್ದೀನಿ ಮುಂಚೆಯಿಂದನೂ. ಆ್ಯಂಡ್ ನಾನು ಈ ಥರ 2 ದಿನಕ್ಕೆ ಒಂದ್ಸಲ ಇಲ್ಲ ಡೈಲಿ ವೀಲಾಗ್ಸ್ ಥರ ಮಾಡ್ತೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು ಮಾಡ್ತಿರೋದು. ಈಗ ಬರೀ ಟೆಕ್ನಿಕಲಿ ಟೆಕ್ನಿಕಲ್ ಜೊತೆ ಸೈನ್ಸ್ ಕೂಡ ಆ್ಯಡ್ ಮಾಡ್ತೀನಿ. ನಾನು ನಿಂಗೆ ನೋಡ್ಬೋದು ಮೊನ್ನೆ ಗೂಗಲ್ ಅಂದು ಗೂಗಲ್ ಪದಾರ್ಥ ನೋಡ್ಬೋದು, ಅದ್ರ ಆ ಥರ ವೀಡಿಯೋಗಳು. ಮತ್ತು ಸೈನ್ಸ್ ಬಗ್ಗೆ ಏನಾದರೂ ಬೇಸಿಕ್ ಸೈನ್ಸ್ ಬಗ್ಗೆ ಆಗಿರ್ಬೋದು, ಸ್ಮಾಲ್ ಸ್ಮಾಲ್ ಥಿಂಗ್ಸು, ಒಂದೊಂದು ಫ್ಯಾಕ್ಟ್ಗಳು, ಈ ಥರ ಟಾಪ್ 10 ವೀಡಿಯೋಗಳು, ಈ ಥರ ಎಲ್ಲ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಇದು ನಂದು ಚಾನಲ್ ಅಪ್ಡೇಟ್ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ನಾನು ಓನ್ಲಿ ಬರೀ ಟೆಕ್ನಿಕಲ್ಗೆ ಸ್ಟಿಕ್ ಆಗಿದ್ರೆ ಐ ಥಿಂಕ್ ಟಾಪಿಕ್ಗಳು ಕಮ್ಮಿ ಸಿಗುತ್ತೆ, ಅದರಿಂದ ನಾನು ಸೈನ್ಸ್ಗೂ ಇದು ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀನಿ ನನಗೆ. ಮತ್ತು ನಾನು ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ, ನೀವು ಫಸ್ಟ್ ವೀಡಿಯೋ ಆಗಿದ್ರೆ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಕೆಳ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ. ಬಾಯ್ ಬಾಯ್.